ಹಲೋ ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಸುಪ್ರೀತ್ ಮಾತಾಡ್ತಾ ಇದ್ದೀನಿ. ಸೊ ಈ ಬ್ಲಾಗ್ ವಿಶೇಷ ಬಂದ್ಬಿಟ್ಟು ನಾನು ಕೆದಾರ್ಕಂಡ ಟ್ರೆಕ್ ಹೊರಟಿದ್ದೀನಿ. ಸೊ ಇದು ಪ್ರೀವಿಯಸ್ ಡೇ, ಏನೇನು ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ಒಂದು ತಿನ್ ಬ್ಲ್ಯಾಂಕೆಟ್ ಇಟ್ಕೊಂಡಿದ್ದೀನಿ, ರೈನ್ ಜಾಕೆಟ್ಸ್ ಇಟ್ಕೊಂಡಿದ್ದೀನಿ, ಥರ್ಮಲ್ಸ್ ಇಟ್ಕೊಂಡಿದ್ದೀನಿ, ಗ್ಲೌಸ್ ಇದೆ, ಆಮೇಲೆ ಅದು ಬಂದುಬಿಟ್ಟು ಲೆದರ್ ಜಾಕೆಟ್, ಹಾಗೆ ಫೋಟೋಸ್ ಎಲ್ಲ ತಗೊಳ್ಳೋಕೆ ಚೆನ್ನಾಗಿರುತ್ತೆ ಅಂತ. ಇದು ಪಫರ್ ಜಾಕೆಟು, ಬೀನೀಸು, ತುಂಬ ಸಾಕ್ಸ್ ಇಟ್ಕೊಂಡಿದ್ದೀನಿ, ಬೋತ್ ಉಲನ್ ಆ್ಯಂಡ್ ನಾರ್ಮಲ್ ಸಾಕ್ಸ್, ಎರಡು ಜೀನ್ಸ್ ಪ್ಯಾಂಟು, ಮೂರು ನೈಟ್ ವೇರ್ ಪ್ಯಾಂಟು, ಎರಡು ಟ್ರೆಕ್ಕಿಂಗ್ ಪ್ಯಾಂಟು, ಮತ್ತು ಒಂದು ಶಾರ್ಟ್ಸ್ ಇಟ್ಕೊಂಡಿದ್ದೀನಿ. ಟೀ ಶರ್ಟ್ಸಿಗೆ ಬಂದರೆ ಒಂದು ನಾಲ್ಕು ಫುಲ್ ಸ್ಲೀವ್ ಟೀ ಶರ್ಟ್ ಇಟ್ಕೊಂಡಿದ್ದೀನಿ, ಒಂದು ಎರಡು ಮೂರು ಹಾಫ್ ಸ್ಲೀವ್ ಟೀ ಶರ್ಟು, ಮತ್ತು ಒಂದು ಸ್ವಲ್ಪ ಡ್ರೈ ಫಿಟ್ ಟೀ ಶರ್ಟ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಮೆಡಿಸಿನ್ಸು, ಫ್ಲಾಸ್ಕ್ ಎಲ್ಲ ಇಟ್ಕೊಂಡಿದ್ದೀನಿ, ಕೂಲಿಂಗ್ ಗ್ಲಾಸ್ ಇದೆ. ಸೊ ಇಷ್ಟೆಲ್ಲ ಕ್ಯಾರಿ ಮಾಡ್ತಾ ಇದ್ದೀನಿ ಒಂದು ಟ್ರೆಕ್ಕಿಂಗ್ ಬ್ಯಾಗಲ್ಲಿ. ಇದ್ರ ಜೊತೆ ಒಂದು ಚಿಕ್ಕ ಬ್ಯಾಗ್ ಇಟ್ಕೊತೀನಿ ಇನ್ನೊಂದು. ಸೊ ಇಷ್ಟೇ ಪ್ಯಾಕ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಟಾರ್ಚು, ಅದು ಇದು ಚಿಕ್ಕ ಪುಟ್ಟ ವಸ್ತು ಎಲ್ಲ ಇಟ್ಕೊತಾ ಇದ್ದೀವಿ. ಆ್ಯಕ್ಚುಲಿ ನಾವು ಹೊರಟಿರೋದು 12 ಡೇಸ್ ಟ್ರಿಪ್ಗೆ, ಆ್ಯಂಡ್ ಟ್ರೆಕ್ಕಿಂಗ್ ಬಂದುಬಿಟ್ಟು 5 ಡೇಸ್ ಇರುತ್ತೆ, ಕಂಪ್ಲೀಟ್ ಸ್ನೋ ಟ್ರೆಕ್ ಇರುತ್ತೆ. ಎಕ್ಸ್ಪೆಕ್ಟೇಷನ್ಸ್ ಏನು ಇಲ್ಲ ನಮಗೆ, ಬಟ್ ಅಲ್ಲೇ ಹೋಗಿ ವಿಟ್ನೆಸ್ ಮಾಡಬೇಕು ಅಂತ ಇದೆ. ಸೊ ಇದೊಂದು ಕಂಪ್ಲೀಟ್ ಜರ್ನಿನ ನಾನು ನಿಮ್ಗೆ ತೋರಿಸ್ತೀನಿ ಆ್ಯಂಡ್ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಯಪ್, ಮತ್ತೆ ನಾಳೆ ಬೆಳಿಗ್ಗೆ ಸಿಗೋಣ. ಬಾಯ್ ಗೈಸ್. ಫೈನಲಿ ಜರ್ನಿ ಸ್ಟಾರ್ಟ್ ಆಗಿದೆ. ಲಗೇಜ್ ಫುಲ್ ಇಟ್ಕೊಂಡಿದ್ದೀನಿ, ಒಂದು ಟ್ರಾಲಿ ಬ್ಯಾಗ್ ಇದೆ, ಇನ್ನೊಂದು ಈ ಥರ ಟ್ರೆಕ್ಕಿಂಗ್ ಬ್ಯಾಗ್ ಇದೆ. ನನ್ನ ಜೊತೆ ಸಂಜನಾ ಇದ್ದಾಳೆ. ಸೊ ವಿ ಬೋತ್ ಆರ್ ಗೋಯಿಂಗ್ ಟುಗೆದರ್. ಟೋಟಲ್ ನಾವು 10 ಮೆಂಬರ್ಸ್ ಇದ್ದೀವಿ, ಎಲ್ಲರಿಗೂ ತೋರಿಸ್ತೀನಿ. ಲೆಟ್ಸ್ ಗೋ. ಟೈಮ್ 1 o'clock ಆಗಿದೆ, ಟ್ರೈನ್ ಬಂದುಬಿಟ್ಟು 2:30 ಇದೆ. ವಿಶ್ ಅಸ್ ಹ್ಯಾಪಿ ಜರ್ನಿ. ಬಾಯ್ ಬಾಯ್. ಸೊ ಗೈಸ್, ಇವಾಗ ಹೊರಟಿದ್ದೀವಿ, ಟೈಮ್ 9:12 ಆಗಿದೆ. ಸೊ 2:30ಗೆ ನಾವು ಸ್ಟಾರ್ಟ್ ಮಾಡಿದ್ದು ನಾವು ಜರ್ನಿನ. ಸೊ ಸ್ವರ್ಣ ಇದ್ದಾರೆ, ಅಚ್ಯುತ, ಸಂತೋಷ್ ಮತ್ತೆ ಸಂಕೇತ್ ಇದ್ದಾನೆ, ಆ್ಯಂಡ್ ಇಷ್ಟೊಂದು ಜನ ಇದ್ದಾರೆ. 12 ಬ್ರಾಂಚಸ್ ಇದೆ ಬ್ರೋ. ನೋಡಿ, ಇದೆ ನಮ್ ಡಿನ್ನರ್. ಎಷ್ಟೊಂದ್ ಜನ ಮನೆಯಿಂದ ಒಳ್ಳೊಳ್ಳೆ ಊಟ ಬಂದಿದೆ. ಪೂರಿ ಫ್ರಮ್ ಶ್ರೇಯಾನ್ಸ್ ಹೌಸ್. ಜಸ್ಟ್ ಟೇಸ್ಟಿಂಗ್ ಲೈಕ್ ಅ ವಾವ್. ಇದು ಪೂರಿ ಶ್ರೇಯಾನ್ಸ್ ಮನೆದು, ಚಪಾತಿ ಬಂದು ಸೀಮಾ ಮನೆದು, ಈ ಚಟ್ನಿನೂ ಸೀಮಾ ಮನೆದು, ಪಂಪ್ಕಿನ್ ಬಂದು ಚೇತನ್ ಮನೆದು, ಮತ್ತೆ ಇದು ಇದು ಆಕ್ಚುಲಿ ಪುಳಿಯೋಗರೆ ಗೊಜ್ಜು. ಇದನ್ ದಟ್ ಇಸ್ ಟೇಸ್ಟಿಂಗ್ ಟು ಗುಡ್. ಅದು ಸೀಮಾ ಮನೆದು. ಗೈಸ್ ನೋಡಿ, ಫುಲ್ ಎಲ್ಲ ಲಗೇಜು ಫುಲ್ ಸೇಫ್ಟಿ ಮಾಡ್ತಾ ಇದೀವಿ, ಚೇನ್ ಎಲ್ಲ ಹಾಕ್ಬಿಟ್ಟು. ಎಷ್ಟು ಲಗೇಜ್ ತುಂಬಿಟ್ಟಿದೀವಿ ನೋಡಿ ಇಲ್ಲಿ ಸೆಂಟ್ರಲ್ಲಿ. ಮತ್ತೆ ಎಲ್ಲ ಸೀಟ್ ಕೆಳಗಡೆ ಟ್ರಾಲಿ ಬ್ಯಾಗ್ಸ್ ಎಲ್ಲ ಇದೆ, ಸೆಂಟ್ರಲ್ ಫುಲ್ ನಮ್ಮ ಟ್ರೆಕ್ಕಿಂಗ್ ಬ್ಯಾಗ್ಸ್ ಇದೆ. ಸೊ ಪ್ರತಿಯೊಬ್ಬರು ಮಿನಿಮಮ್ 2 ಲಗೇಜ್ ತಂದಿದ್ದಾರೆ, ಒಂದು ಟ್ರಾಲಿ ಬ್ಯಾಗು, ಒಂದು ಟ್ರೆಕ್ಕಿಂಗ್ ಬ್ಯಾಗು. ಆ್ಯಂಡ್ ಎಲ್ಲ ಸೆಟಲ್ ಆಗಿದ್ದಾರೆ ಆಲ್ಮೋಸ್ಟು, ಫೈನಲಿ ಚೇನ್ ಆಗ್ತಾ ಇದೆ ಸೆಕ್ಯೂರ್ ಮಾಡೋಕ್ಕೆ. ಅರ್ಧ ಫುಲ್ ಎರಡು ತಂದಿದ್ಯಾ? ನೈಸ್. ಇದು ಮಸಾಲಾ ಇರಬೇಕು, ಇದು ಪ್ಲೇನ್. ಓಕೆ, ಕಮನ್ ಗೈಸ್, ಲೆಟ್ಸ್ ಹ್ಯಾವ್ ಇಟ್. ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್ ಎವ್ರಿಬಾಡಿ. ಎಲ್ಲ ಎದ್ಬಿಟ್ಟು ಕುಂತ್ಬಿಟ್ಟವ್ರೆ, ಸ್ನಾನ ಗಿನ ಏನಿಲ್ಲ 2 ದಿವಸ. ಇವಾಗ ನಾವು ಪುಣೆ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ, ವಡಾಪಾವ್ ತಗೊಳ್ಳೋಣ ಅಂತ. ಯಪ್ಪ, ಟ್ರೈನ್ ಹೆವಿ ಲೇಟ್ ಆಗ್ತಾ ಇದೆ, ಅರೌಂಡ್ 2 hours ಡಿಲೇ ಆಗ್ಬಿಟ್ಟಿದೆ ಆಲ್ರೆಡಿ. 11:45 ಆಗಿದೆ ನೋಡಿ. ಚಾಲೀಸ್ಕಾದು ಗೈಸ್, ಇವಾಗ 2nd day ನೈಟು. ಇನ್ನು ಎಷ್ಟು ಊಟ ಇದೆ ಅಂದ್ರೆ ನಮ್ಮ ಹತ್ರ ಇನ್ನೂ 2-3 ದಿವಸ ಆರಾಮಾಗಿ ಸರ್ವೈವ್ ಆಗ್ಬೋದು, ಅಷ್ಟು ಊಟ ಇದೆ. ರವೆ ಉಂಡೆ ಇದೆ, ಇನ್ನು ಚಪಾತಿ ಇದೆ, ರೈಸ್ ಐಟಮ್ಸ್ ಇದಾವೆ. ಬ್ರೋ ಕ್ರೇಜಿ ಇದೆ ಇದು ಅಲ್ವಾ? ಸಗದಾಗಿದ ಚುರ್ಮುರಿ. ಓ ಸೂಪರ್ ಇದೆಯಲ್ಲ, ಬೆಳಗಿನ ನೈಟ್ ಇಲ್ಲ ನೈಟ್ ಇಲ್ಲ. ನಾನು ಈಗ ನೋಡ್ತಾ ಇದ್ದೀನಿ ಚುರ್ಮುರಿ. ವಾವ್, ಎಸ್, ಅದು ಚಾಕು ಮತ್ತೆ ಅಂಕ ಮೇ ಹಸು ಆರೆ ಭಾಯ್. ಬರ್ಲಿ ಬರ್ಲಿ, ನಿಂಬೆಹಣ್ಣು ಇತ್ತಲ್ಲ, ನಿಂಬೆಹಣ್ಣು ನಿಂಬೆಹಣ್ಣು ಹಾ ಇದೆ, ಗ್ಲಾಸ್ ಎಲ್ಲ ಹಾಕೋಣ ನಿಂಬೆಹಣ್ಣು ಅಲ್ಲ ಹಾಕ್ಬಿಡು. ಇರೋ ನಿಂಬೆಹಣ್ಣು ಹಾಕ್ತೀನಿ.
ಚೆಕ್ ಮಾಡ್ತಿದ್ದೆ. ಇದು ಬೀಜ ತೆಗೆಯುವ ಪುಷ್ಪವತಿ ಸೂಪರ್ ಗುಡ್ ಗೈಸ್, ಲಗೇಜ್ ಎಲ್ಲ ಈ ಥರ ಟ್ರಾಲಿ ಬ್ಯಾಗ್ಸ್ ಎಲ್ಲ ಇಟ್ಕೊಂಡು ನಿಂತಿದ್ದೀವಿ, ಎಲ್ಲ ನಮ್ಮವರೇ. ಆ್ಯಂಡ್ ಸಾಫ್ಟ್ ಲಗೇಜ್ ಎಲ್ಲ ಎಮರ್ಜೆನ್ಸಿ ವಿಂಡೋಯಿಂದ ತೆಗೆದುಬಿಡ್ತೀವಿ. ಸಂತು ಮತ್ತು ಕಿಶೋರ್ ಸಾಫ್ಟ್ ಲಗೇಜ್ ಪಾಸ್ ಮಾಡ್ತಾರೆ, ನಾವು ಅಲ್ಲಿ ಇಳಿಸ್ಕೊತೀವಿ. ಟೈಮ್ 2:00 ಆಗಿದೆ, ಆ್ಯಕ್ಚುಲಿ 11:30 ರೀಚ್ ಆಗಬೇಕಿತ್ತು, ಸಮ್ 2 hours ಡಿಲೇ ಇದೆ. ಎಲ್ಲ ನಮ್ಮ ಲಗೇಜ್ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಯಪ್ಪ, ಜರ್ನಿ 44 hours ಚೆನ್ನಾಗೇ ಇತ್ತು, ನನಗೇನು ಹೆವಿ ಜರ್ನಿ ಅಂತ ಅನಿಸಿಲ್ಲ. ನೈಸಾಗೆ ಬಂದೆ, ಸೊ ನಾಯ್ಸ್ ತುಂಬ ಜಾಸ್ತಿ ಇರ್ಬೋದು. ಫಸ್ಟ್ ಟೈಮ್ ಡೆಲ್ಲಿಗೆ ಬಂದಿರೋದು, ಕ್ರೇಜಿ ಎಕ್ಸ್ಪೀರಿಯನ್ಸ್. ಸೊ ಲೆಟ್ಸ್ ಗೋ. ಅವನು 200 rupees ಹೇಳ್ದೆ, ಮೂರು ಜನ ಕೂತ್ಕೊಂಡೆ. 200 rupees 3 members ಆಟೋ ಒಂದರಲ್ಲಿ ಫುಲ್ ಲಗೇಜ್ ಹಾಕಿ. ಹಾಂ ಇವಾಗ ದೆಹರಾದೂನಿಗೆ ಹೋಗ್ತಾ ಇದೀವಿ. ಆಕ್ಚುಲಿ ನೀವೇನು ಬೆಳಿಗ್ಗೆ ಕ್ಯಾಬಲ್ನಲ್ಲಿ ಬ್ಲಾಗ್ ನೋಡಿದ್ರಲ್ಲ, ಅವಾಗ ಟೈಮ್ ಸಮ್ 2:33 ಆಗಿತ್ತು. ಅದಾದ್ಮೇಲೆ ಸೀದಾ ಸ್ಟೇಷನ್ಗೆ ಹೋಗಿ ಟ್ರೈನ್ ಹತ್ಕೊಂಡು 6 hours ಟ್ರೈನ್ ಜರ್ನಿ ಇದೆ ಇದು. ಆಲ್ಮೋಸ್ಟ್ ದೆಹರಾದೂನ್ ಹತ್ರ ಬಂದಿದ್ದೀವಿ. ಟೆಂಪ್ರೇಚರ್ 9 degrees ಇದೆ, ಸೊ ನಾರ್ಮಲ್ ಆಗಿದ್ದೀವಿ. ಬಟ್ ಆಚೆ ಕಡೆ ಹೆವಿ ಕೋಲ್ಡ್ ಇದೆ, ಬಟ್ ಒಳಗಡೆ ಇಟ್ಸ್ ಫೈನ್. ಸೊ ಎಲ್ಲ ರೆಡಿ ಇದ್ದೀವಿ. ಐ ಥಿಂಕ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಇನ್ ನಾರ್ತ್ ಇಂಡಿಯಾ. 3 days ಕಂಟಿನ್ಯೂಸ್ ಟ್ರೈನ್ ಜರ್ನಿನ ಆಯಿತು. ನಾವು ಥರ್ಸ್ಡೇ ಆಫ್ಟರ್ನೂನ್ ಫ್ರೈಡೇ, ಇವತ್ತು ಸ್ಯಾಟರ್ಡೇ. ನಾಳೆ 4th day ಕೂಡ ಟೆಂಪೋ ಟ್ರಾವೆಲ್ಸಲ್ಲಿ ಜರ್ನಿ ಮಾಡ್ತೀವಿ ಸಾಂಕ್ರಿಗೆ. ಸೊ ಅದು ಕೂಡ ತೋರಿಸ್ತೀನಿ. ಈ ವ್ಲಾಗಲ್ಲಿ ತುಂಬ ಇನ್ಫಾರ್ಮೇಷನ್ ಇರ್ತಾ ಇಲ್ಲ, ಜನರಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಫೈನಲಿ ಇನ್ ದೆಹರಾದೂನ್ ಗೈಸ್. ಎಲ್ಲ ನಮ್ಮವ್ರು ನೋಡಿ ಹೆಂಗ್ ಪ್ಯಾಕ್ ಹಾಕಿದಾರೆಲ್ಲ, ಕ್ರೇಜಿ ಕ್ರೇಜಿ. ಎಲ್ಲ ಒಂದ್ಸತಿ ಹಾಯ್ ಹೇಳಿ. ಹಾಯ್ ಹಾಯ್ ಹಾಯ್. ಫೈನಲಿ ವಿ ರೀಚ್ ದೆಹರಾದೂನ್ ಆಫ್ಟರ್ ಸಂಜನಾ ಟೆಲ್ ಹಾಯ್. 50 hours of journey, we have reached Dehradun. Yes sir, so nodi 50 hours of journey faces idella. Hello guys, finally hotel Ashray. 500 meters railway station inda walk madkon bandvi. Abba abba, ee bara etkonda nanu ee ಒಂದು ಬ್ಯಾಕ್ ಪ್ಯಾಕ್ ಹಾಕೊಂಡಿದ್ದೀವಿ, ಟ್ರೆಕ್ಕಿಂಗ್ ಬ್ಯಾಗು ಮತ್ತು ಒಂದು ಟ್ರಾಲಿ ಬ್ಯಾಗ್ ಇದೆ. ನಾವು 450 meters ವಾಕ್ ಮಾಡ್ಕೊಂಡು ಬರೋಕ್ಕೆ ಸುಸ್ತಾಗೋಯ್ತು. 20 kilometers ಟ್ರೆಕ್ ಮಾಡಬೇಕು ಈ ಬ್ಯಾಗ್ ಎತ್ಕೊಂಡು. ಹೋಟೆಲ್ ಆಶ್ರಯ ಆ್ಯಂಬಿಯನ್ಸ್ ನೋಡಿ ಹೇಗಿದೆ ಅಂತ. ವೆಲ್ಕಮ್ ಮಾಡೋಕ್ಕೆ ಒಂದು ಬ್ಯೂಟಿಫುಲ್ ಅಕ್ವೇರಿಯಂ ಇದೆ, ಅಲ್ಲಿ ರಿಸೆಪ್ಷನಿಸ್ಟ್ ಇದ್ದಾನೆ. ಓ ನೈಸ್, ವೈಫೈ ಝೋನ್ ಅಂತೆ. ಎಲ್ಲರೂ ಬರ್ತಾವ್ರೆ ಸ್ಟ್ರಗಲ್ ಮಾಡಿಕೊಂಡು. ಈಸ್ ಅಚ್ಚುತ ಬೈದವೆ, ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸಿಲ್ಲಲ್ಲ. ಇರಿ, ಇವನು ಅಚ್ಯುತ ಅಂತ. ಸೊ ಇವನು ಕಿಶೋರ, ಇವಳು ಸೀಮಾ, ಇವರು ಚೇತನ್. ಸೊ ಇವಳು ಸಂಜನಾ ಅಂತ. ಹೈ ಸಾ. ಸೊ ಇವಳು ಸ್ವರ್ಣ. 1 kilometer 2 kilometer ಅನ್ಸ್ತಂಗೆ. ಹಾಸ್ಟೆಲ್ ಅಲ್ಲ ಇದು. So, you know, Santosh. Hi, hi everyone. So, ಒಳಗಡೆ ನಮ್ಮ ಸಂಕೇತ್ ಮತ್ತೆ ಶ್ರಾನ್ಸ್ ಇದ್ದಾರೆ. Guys, how is it? How's the trekking feels? ಬಂತು. ಥರ್ಡ್ ಫ್ಲೋರ್ ಹತ್ತಷ್ಟು ಎಲ್ಲರದು ಮೊಯೆ ಮೊಯೆ ಆಗ್ತಾ ಇದೆ ಫ್ರೆಂಡ್ಸ್. ಫಸ್ಟ್ ಮೊಯೆ 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 ಮೊಯೆ. ಸಂಜನಾ ಲಿಫ್ಟ್. ಏ ಕಮಾನ್. ಯಸ್, ಒನ್ ಸ್ಟ್ರೆಚ್.
ಬನ್ನಿ ಬನ್ನಿ. ವಾವ್, ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್. ವಾವ್, ಸಕತ್ತಾಗಿದೆ ರೂಮ್. ಫಾರ್ ದ ಪ್ರೈಸ್ ವಿ ಹ್ಯಾವ್ ಪೇಡ್ 5-6-7. ಒಳ್ಳೆ ಊಟ, ಬಟರ್ ರೋಟಿ ತರಿಸಿದ್ವಿ, ಸೈಡ್ಗೆ ವೆಜ್ ಕಡಾಯಿ, ಪನ್ನೀರ್ ಬಟರ್ ಮಸಾಲ ಎಲ್ಲ ತರಿಸಿದ್ವಿ. ಸಕ್ಕತ್ತಾಗಿದೆ ಫುಡ್ಡು, ರಿಯಲಿ. ಮೂರು ನಾಲ್ಕು ದಿವಸ ಇಂದ ಫುಡ್ಡು ಫುಡ್ಗೆ ಇವತ್ತು ಈಚೆ ತಿಂದಿದ್ದೀವಿ, ತುಂಬ ಚೆನ್ನಾಗಿದೆ, ಕ್ರೇಜಿ. ಸೊ ಗೈಸ್, ಎಂಡಿಂಗ್ ದ ಡೇ ವಿತ್ ಗುಡ್ ಸ್ಲೀಪ್. ಇನ್ನು ಮಲ್ಕೊಬೇಕು, ಟೈಮ್ 2:00 ಆಗಿದೆ. ಸೊ ದಾರಾದೊಂದು ಸ್ಟೇಯಲ್ಲಿ ಇದ್ದೀವಿ. ಆಶ್ರಯ್ ಎಲ್ಲ ಇವಾಗ ಸ್ನಾನ ಮಾಡ್ಕೊಂಡು ಬರ್ತವ್ರೆ, ನಾಳೆ ಬೆಳಿಗ್ಗೆ 5:30-6 ಗಂಟೆಗೆಲ್ಲ ಹೊರಡಬೇಕು. ಅಷ್ಟೇ ಗೈಸ್, ಸಿ ಯು ಟುಮಾರೋ, ಬಾಯ್.